ಹಾಯ್ ಸ್ನೇಹಿತರೆ, ಹೀಗೆ ನಾ ಇರೋದು ತಿರುಮಲ ಆಟೋ ಕನ್ಸಲ್ಟೆಂಟ್ಸ್ ಇನ್ ಮೈಸೂರು ರಿಂಗ್ ರೋಡ್. ಇವ್ರ ಜೊತೆ ನಿಮಗೆ ಆಲ್ ಬ್ರ್ಯಾಂಡ್ಸ್, ಮಲ್ಟಿ ಬ್ರ್ಯಾಂಡ್ ತ್ರೀ ಫೋರ್ ವೀಲರ್ಸ್, ಎಲ್ಲೋ ಬೋರ್ಡ್ ಟ್ರಾನ್ಸ್ಪೋರ್ಟ್ ಗುಡ್ಸ್ ವೆಹಿಕಲ್ಸ್ ಸಿಗ್ತೆ. ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಈ ತಿಂಗಳನ್ನ ಸ್ಟಾಕ್ ನಾವು ನೋಡಲಾಂ, ಬನ್ನಿ. ಇಲ್ಲಿ ನೋಡಿ, ಟಾಟಾ ಎಸ್ ಕೆ ಎಸ್ ಜೀರೋ ನೈನ್ ಮೈಸೂರು ಆರ್ ಟಿ ಓದು ಸರ್, ಇನ್ಫಾರ್ಮೇಶನ್ ಸರ್. ಟಾಟಾ ಎಸ್ ಎಚ್ ಟಿ ಅಂತ ಇದು, 22ನೇ ಮಾಡಲು. ಇದು ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಡ್ತೀವಿ. ಮತ್ತೆ ಇದು 4M90, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ಚೆನ್ನಾಗಿದೆ, ಹೊಸ ಮಾಡಲ್ಲು. ಸ್ನೇಹಿತರೆ, ಗಾಡಿ ನೋಡಲಾ. ಮೇನ್ ಥಿಂಗ್ ಇದು ಕೆ ಎಸ್ ಜೀರೋ ನೈನ್ ಎಲ್ಲೋ ಬೋರ್ಡ್, ಮೈಸೂರು ಆರ್ ಟಿ ಓ ರಿಜಿಸ್ಟ್ರೇಷನ್. ಇದು ಎಸ್ ಎಸ್ ಟಿ ಫೈವ್. ಫಸ್ಟ್ ಔಟ್ ಆಫ್ ಬಾಡಿ ಟೂರ್ ನೋಡಲಾ. ಬಾಡಿ ಎಲ್ಲ ತುಂಬಾ ನೀಟ್ ಆಗಿದೆ, ಟೈರ್ಸ್ ಕಂಡೀಷನ್ ಎಲ್ಲ ನೋಡಬಹುದು. ಟೈರ್ ಕಂಡೀಷನ್ ಸೂಪರ್ ಆಗಿದೆ. ಮತ್ತೆ ಗ್ರಿಲ್ ವರ್ಕ್ ಪೇಂಟ್ ಎಲ್ಲ ಸೂಪರ್ ಕಂಡೀಷನ್. ರ್ಯಾರ್ ಟೈರ್ಸ್ ಆಲ್ಸೋ ಇನ್ ವೆರಿ ಗುಡ್ ಕಂಡೀಷನ್, ಸೂಪರ್ ಆಗಿದೆ. ಕೆ ಎಸ್ ಜೀರೋ ಆರ್ ಟಿ ಓ ರಿಜಿಸ್ಟ್ರೇಷನ್. ಇದು ಇದು ಸಿಂಗಲ್ ಓನರ್. ಇಲ್ಲಿ ತೊಟ್ಟಿ ಕಂಡೀಷನ್ ನೀವು ನೋಡಬಹುದು. ಇಂಟೀರಿಯರ್ಸ್ ನೀವು ನೋಡಬಹುದು, ನೀಟ್ ಆಗಿ ಮೇಂಟೈನ್ ಮಾಡಿ. ಸೀಟ್ ಎಲ್ಲ ನೋಡಿ, ಕೆಳಗೆ ನಿಮ್ಗೆ ಫ್ಲೋರ್ ಮ್ಯಾಟ್ ಕೂಡ ಇದೆ. ಇದು ಕೆ ಎಲೆವೆನ್ ರಿಜಿಸ್ಟ್ರೇಷನ್. ಇದು ಮತ್ತೊಂದು ಎಸ್ ಎಕ್ಸೆಲ್ ಸರ್, ಇನ್ಫಾರ್ಮೇಶನ್. ಎಸ್ ಎಕ್ಸೆಲ್ ಸರ್, KE11B41 16. ಇದು 4 ತಿಂಗಳು ಎಫ್ ಸಿ ಇನ್ಸೂರೆನ್ಸ್ ಇದೆ. ಗಾಡಿ ಚೆನ್ನಾಗಿದೆ, 3.60 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟಿವಿ. ಓಕೆ, 3,60,000, 360,000 ಹೇಳ್ತಾರೆ. ಎಸ್ ಎಕ್ಸೆಲ್ ಇದು, ಹಂಗೆ ಔಟ್ ಆಫ್ ಬಾಡಿ ಟೂರ್ ನೋಡಲಾ. ಕಲರ್ ಎಲ್ಲ ಸೂಪರ್ ಆಗಿದೆ, ಪೇಂಟ್ ಜಾಬ್ ಎಲ್ಲ ಸೂಪರ್ ಆಗಿದೆ. ಸಿಲ್ವರ್ ಕಲರ್ ವೆಹಿಕಲ್ ಇದು, KE11 ರಿಜಿಸ್ಟ್ರೇಷನ್, ಹಂಗೆ ಔಟ್ ಆಫ್ ಬಾಡಿ ಟೂರ್. ಇದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್. ಟೈರ್ ಕಂಡೀಷನ್ ಕೂಡ ಓಕೆ ಕಂಡೀಷನ್, ಹಂಗೆ ಔಟ್ ಆಫ್ ಬಾಡಿ ಟೂರ್. ಬಾಡಿ ಎಲ್ಲ ತುಂಬಾ ನೀಟ್ ಆಗಿದೆ, ಲಾಂಗ್ ಬಾಡಿ. ಹಾ, ಪೈಪ್ ವರ್ಕ್ ಕೂಡ ನೀವು ನೋಡಬಹುದು, ಪೈಪ್ ಸೆಟ್ ಕೂಡ ಸೂಪರ್ ಆಗಿದೆ. ಪೈಪ್ ಸೆಟ್ ನೀವು ನೋಡಿ, ಪೇಂಟ್ ಎಲ್ಲ ನೀಟ್ ಆಗಿದೆ. ರ್ಯಾರ್ ಟೈರ್ಸ್ ಕೂಡ ಓಕೆ ಕಂಡೀಷನ್ ಇದೆ. ಮತ್ತೆ ಇಲ್ಲಿ ನೀವು ತೊಟ್ಟಿ ನೋಡಬಹುದು, ತೊಟ್ಟಿ ಫ್ಲೋರ್ ನೋಡಿ, ತುಂಬಾ ಸೂಪರ್ ಕಂಡೀಷನ್. ಯಾವ ರಸ್ಟ್ ಡೆಂಟ್ ಮಾರ್ಕ್ಸ್ ಏನಿಲ್ಲ, ಪೇಂಟಿಂಗ್ ಆಗಿದೆ ಫ್ಲೋರ್. ಏನು ಡೆಂಟ್ ಮಾರ್ಕ್ಸ್ ಇಲ್ಲ, ಹೋಲ್ ಏನು ಇಲ್ಲ, ತುಂಬಾ ನೀಟ್ ಆಗಿದೆ. ಇಂತ್ರಾ B10 ಅನ್ಬಿಟ್ಟಿದ್ದು, 5-20 ಇನ್ಸೂರೆನ್ಸ್ ಫ್ರೆಶ್ ಆಗಿ, 2 ಟೈರ್ ಹೊಸದ್ ಹಾಕ್ಸ್ಕೊಡ್ತೀನಿ, ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. ಓಕೆ, 5,20,000, 5,20,020 ಸರ್ ಹೇಳ್ತಾ ಇದಾರೆ. ಗಾಡಿ ನೋಡ್ಲಾ, ಇಂಟ್ರಾ V10. ಇದು ಟಾಟಾ ಇಂಟ್ರಾ V10, ಬಹಳ ಡಿಮ್ಯಾಂಡ್ ಇರೋ ಗಾಡಿ. ಇದನ್ನ ಔಟ್ ಆಫ್ ಬಾಡಿ ನೋಡಬಹುದು, ಸಿಲ್ವರ್ ಕಲರ್ ಗ್ರೇ ಕಲರ್ ಅಂತ ಹೇಳ್ಬೋದು, ಸೂಪರ್ ಆಗಿದೆ. ಟೈರ್ಸ್ ಎಲ್ಲ ಓಕೆ ಕಂಡೀಷನ್, ಹಂಗೆ ಅವರು 5-20 ಹೇಳಿದ್ರೆ ಓ ಅಷ್ಟೊಂದು ಅವ್ರು ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ ಅಂತ ನಾನು ಕಮ್ಮಿ ಹೇಳೋಣ. ಒಳಗಡೆ ನೋಡಿ ಸರ್, ಬಂದು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಅಪ್ ಟು ಡೇಟ್ ಮಾಡಿ ಕೊಡ್ತಾರೆ. ವೆಹಿಕಲ್ ಡಾಕ್ಯುಮೆಂಟ್ಸ್ ನಿಮ್ ಜೊತೆ ಹ್ಯಾಂಡ್ ಓವರ್ ಮಾಡೋ ಟೈಮಲ್ಲಿ ಎಲ್ಲ ಅಪ್ ಟು ಡೇಟ್ ಮಾಡಿ ಕೊಡ್ತಾರೆ. ಪೈಪ್ ಸೆಟ್ ಎಲ್ಲ ನೋಡುವ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಸೂಪರ್ ಆಗಿದೆ. ರಾ ಟೈರ್ಸ್, MRF ಟೈರ್ಸ್ ಇದೆ, ಓಕೆ ಕಂಡೀಷನ್ ಇದೆ ನಿಮ್ಗೆ. ಹಂಗೆ ಔಟ್ ಆಫ್ ಬಾಡಿ ಟೂರ್ ಈ ಗಾಡಿಗೆ. ನಿಮ್ಗೆ ಪೇಪರ್ ವರ್ಕ್ ಎಲ್ಲ ಅಪ್ ಟು ಡೇಟ್ ಆಗುತ್ತೆ. ಟೈರ್ಸ್ ನಿಮ್ಗೆ ನ್ಯೂ ಟೈರ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇದು KE41 ರಿಜಿಸ್ಟ್ರೇಷನ್, ಎಸ್ ಗೋಲ್ಡ್ ಸರ್. ಎಸ್ ಗೋಲ್ಡ್, 18 ರಿಜಿಸ್ಟ್ರೇಷನ್, 4 ಟೈರ್ ಹೊಸ ಟೈರು, ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ 4 ತಿಂಗಳು. ಇದು 3-60. ಓಕೆ, 3,60,000, 3,60,000 ಹೇಳ್ತಾರೆ. ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ, ಟೈರ್ಸ್ ಎಲ್ಲ ನ್ಯೂ ಟೈರ್ ಕಂಡೀಷನ್ ಎಲ್ಲ ಇದೆ. ಹಂಗೆ ಔಟರ್ ಬಾಡಿ ಟೂರ್ ಎಸ್ ಗೋಲ್ಡ್, ಟಾಟಾ ಎಸ್ ಗೋಲ್ಡ್ KE41 ರಿಜಿಸ್ಟ್ರೇಷನ್. ಹೀಗೆ ಔಟರ್ ಬಾಡಿ ಟೂರ್ ಟೈರ್ಸ್ ನಾವು ಹೇಳಿರ್ತಾರೆ ನೋಡಿ, ಟಾಪ್ ಕಂಡೀಷನ್ ಇದೆ, ಶೋರೂಮ್ ಕಂಡೀಷನ್ ಟೈರ್ಸ್ ನಿಮ್ಗೆ ಸಿಗ್ತಾ ಇದೆ. ಗಾಡಿ ಒಳಗಡೆ ಇಂಟೀರಿಯರ್ಸ್ ಹೆಂಗೆ ಇದೆ ನೀವು ನೋಡಬಹುದು. ಸೀಟ್ ಎಲ್ಲ ನೋಡಿ, ಫ್ಲೋರ್ ಎಲ್ಲ ನೋಡಿ, ಫ್ಲೋರ್ ಮ್ಯಾಟ್ ಎಲ್ಲ ಅಂದ್ರೆ ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡಿದ ವೆಹಿಕಲ್. ಇಲ್ಲಿ ಪೈಪ್ ಸೆಟ್ ಎಲ್ಲ ನೋಡಿ, ಪೈಪ್ ಸೆಟ್ ಎಲ್ಲ ಪಕ್ಕ ನೀಟ್ ಪೇಂಟ್ ಆಗಿದೆ, ಸೂಪರ್ ಆಗಿದೆ. ರ್ಯಾರ್ ಟೈರ್ಸ್ ನೀವು ನೋಡಬಹುದು, ರ್ಯಾರ್ ಟೈರ್ಸ್ ಆಲ್ಸೋ ಬ್ರ್ಯಾಂಡ್ ನ್ಯೂ ಕಂಡೀಷನ್, ನ್ಯೂ ಟೈರ್ಸ್. ಹಂಗೆ ಹೋಗಲ್ಲ, ಸರಿ ಸರಿ ಸರಿ. 18 ಇವಲ್ಲ, ಅದೊಂದು ಇದೆಯಲ್ಲ,
ಇಲ್ಲಿ ನೀವು ನೋಡಿ ಪೈಪ್ ಸೆಟ್ ಇರಲಿ ತೊಟ್ಟಿ ಇರಲಿ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ, ಪೇಂಟಿಂಗ್ ಎಲ್ಲ ಆಗಿದೆ. ಇಲ್ಲಿ ಫ್ಲೋರ್ ತೊಟ್ಟಿ ಫ್ಲೋರ್ ನೀವು ನೋಡ್ಬೋದು, ಏನು ರಸ್ಟ್ ಡೆಂಟ್ ಮಾರ್ಕ್ಸ್ ಹೋಲ್ ಯಾವುದೂ ಇಲ್ಲ, ತುಂಬ ನೀಟ್ ಪರ್ಫೆಕ್ಟ್ ಕಂಡೀಷನ್ ಎಲ್ಲ ಇದೆ. ಎಸ್ ಮೆಗಾ ಕೆ ಎಸ್ 04 ರಿಜಿಸ್ಟ್ರೇಷನ್ ಸರ್, ಮಾಹಿತಿ ಕೊಡಿ ಸರ್. 17 ಮಾಡಲು ಎಫ್ ಸಿ ಫ್ರೆಶ್ ಸಿಂಗಲ್ ಓನರು ಸರ್, 280 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಗಾಡಿ ಮಾತ್ರ ಮೆಕಾನಿಸಮ್ ಎಲ್ಲ ಕಂಡೀಷನ್. ಓಕೆ ಹೀಗೆ ಗಾಡಿ ನೋಡಲ ಟೂರು. ಇದು ಟಾಟಾ ಎಸ್ ಮೆಗಾ, ಇದು ಕೆ ಎಸ್ 04 ರಿಜಿಸ್ಟ್ರೇಷನ್. ಬಾಡಿ ಎಲ್ಲ ತುಂಬ ನೀಟಾಗೇ ಇದೆ, ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು. ಇಲ್ಲೇ ನೋಡಿ ಟೈರ್ಸ್ ಎಲ್ಲ ನೋಡಿ, ಟೈರ್ ಕಂಡೀಷನ್ ನೋಡಿ, ಟೈರ್ಸ್ ಎಲ್ಲ ಸೂಪರ್ ಕಂಡೀಷನ್ ಇದೆ. ಒಳಗಡೆ ಕೂಡ ನೀವು ಇಂಟೀರಿಯರ್ ಸೀಟ್ ಎಲ್ಲ ನೋಡಬಹುದು. ಮತ್ತೆ ಇಲ್ಲಿ ನೋಡಿ, ನಿಮ್ಗೆ ಟಾರ್ಪಾಲಿನ್ ಹಾಕಿದ್ದಾರೆ, ಸೊ ಮಳೆ ಬಂದಾಗ ಏನು ಪ್ರಾಬ್ಲಮ್ ಇಲ್ಲ. ಕೆ ಎಸ್ 04 ರಿಜಿಸ್ಟ್ರೇಷನ್ ನೀವು ನೋಡಬಹುದು. ಒಳಗಡೆ ನಿಮ್ದು ಸ್ಟೆಪ್ನಿ ಟೈರ್ಸ್ ಕೂಡ ಇದೆ ನಿಮ್ಗೆ ಸರ್. 14 ಮಾಡಲು ಟಾಟಾ ಎಸ್ HT ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್, 260 ಹೇಳ್ತಾ ಇದೀನಿ, ನಗುಶಲ್ ಕೊಡ್ತೀನಿ ಸರ್. 260 260 ಹೇಳ್ತಾರೆ. K51 ರಿಜಿಸ್ಟ್ರೇಷನ್ ಇದು ಬ್ಯಾಂಗ್ಳೂರ್ ಹೊಸೂರು ರೋಡ್ ಎರಡು ರೀ. ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್, ಎಲ್ಲ ಡಾಕ್ಯುಮೆಂಟೇಷನ್ ಅಪ್ ಟು ಡೇಟ್ ಇದೆ, ಫ್ರೆಶ್ ಇದೆ ಎಫ್ ಸಿನ, ಫ್ರೆಶ್ ಎಫ್ ಸಿನೇ. ಮತ್ತೆ ಇಲ್ಲಿ ಟೈರ್ ಎಲ್ಲ ನೋಡಿ, ಟೈರ್ ಎಲ್ಲ ಸೂಪರ್ ಕಂಡೀಷನ್ ಇದೆ ನಿಮ್ಗೆ. ಟೈರ್ ಕಂಡೀಷನ್ ನೋಡಿ, ಗಾಡಿ ಚಲೋ ಮೇಂಟೈನ್ ಮಾಡಿದ್ದಾರೆ. ಈಗ ನೀವು ತೊಟ್ಟಿ ನೋಡಬಹುದು, ಇಲ್ಲೇನ ಪೈಪ್ ಸೆಟ್ ಎಲ್ಲ ನೋಡಬಹುದು, ಎಲ್ಲ ಸೂಪರ್ ಕಂಡೀಷನ್ ಇದೆ, ಏನು ರಸ್ಟ್ ಎಲ್ಲ ಏನು ಇಲ್ಲ, ಎಲ್ಲ ಪೈಂಟ್ ವರ್ಕ್ ಆಗಿದೆ. ರ್ಯಾಟ್ ಟೈರ್ಸ್ ನೋಡಬಹುದು, ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ ಇದೆ. K42 ರಿಜಿಸ್ಟ್ರೇಷನ್ ಎಸ್ ಗೋಲ್ಡ್ ಸರ್, ಟಾಟಾ ಎಸ್ ಗೋಲ್ಡ್ 18 ಮಾಡಲು, 4 ಹೊಸ ಟೈರ್ ನ್ಯೂ ಬ್ರ್ಯಾಂಡು, ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್, 360 ಹೇಳ್ತಾ ಇದ್ದೀನಿ, ಎಕ್ಸಿಬಿಷನ್ ಕೊಡ್ತೀನಿ ಸರ್. ಗಾಡಿ ಮಾತ್ರ ಸೂಪರು, ಇಂಜಿನ್ ಗಿಂಜಿನ್ ಮೆಕಾನಿಸಮ್ ಎಲ್ಲ ಓಕೆ. ಓಕೆ ಫೈನ್ ಸರ್. 360,000 360,000 ಹೇಳ್ತಾರೆ. ಹಂಗೆ ಔಟ್ ಆಫ್ ಬಾಡಿ ಟೂ ನಾವು ನೋಡಲ್ಲ. ಹೀಗೆ ಬಾಡಿ ನೋಡಿದಂತ ಸೂಪರ್ ನೀಟಾಗಿದೆ, ಪಾಲ ನೀಟಾಗಿದೆ, ಪೈಂಟ್ ವರ್ಕ್ ಎಲ್ಲ ಸೂಪರ್ ಆಗಿದೆ. ಇಲ್ಲಿ ಟೈರ್ಸ್ ನೋಡಿ, ಟೈರ್ಸ್ ಎಲ್ಲ ಸೂಪರ್ ಕಂಡೀಷನ್ ಇದೆ ನಿಮ್ಗೆ. 360 ಹೇಳ್ತಾರೆ ಈ ಗಾಡಿ. ಒಳಗಡೆ ಇಂಟ್ರೆಸ್ ನೀವು ನೋಡ್ಬೋದು, ಡ್ರೈವರ್ ಸೀಟ್ ಎಲ್ಲ ನೋಡ್ಬೋದು, ಸೀಟ್ ಎಲ್ಲ ಸೀಟ್ ಕವರ್ಸ್ ಒಳ್ಳೆ ಸೂಪರ್ ಆಗಿದೆ. ಇದು ಪೈಪ್ ಸೆಟ್ ಎಲ್ಲ ಫುಲ್ ಪೇಂಟ್ ಆಗಿದೆ. ಹಂಗೇನೆ ನೀವು ರ್ಯಾಟ್ ಟೈರ್ಸ್ ಕೂಡ ನೋಡ್ಬೋದು, ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ ಸೂಪರ್ ಕಂಡೀಷನ್ ಇದೆ. ಇದು K42 ರಿಜಿಸ್ಟ್ರೇಷನ್. ಇಲ್ಲಿ ನೀವು ತೊಟ್ಟಿ ಫ್ಲೋರ್ ಎಲ್ಲ ನೋಡಿ ಹೆಂಗೆ ಇದೆ ಅಂತ, ಫ್ಲೋರ್ ಎಲ್ಲ ನೀಟಾಗೇ ಇದೆ, ಏನು ರಸ್ಟು ಹೋಲು ಏನು ಇಲ್ಲ, ಪಕ್ಕ ನೀಟ್ ಕಂಡೀಷನ್. ಪೈಪ್ ಸೆಟ್ ನೀವು ನೋಡ್ಬೋದು, ಪೈಪ್ ಸೆಟ್ ಎಲ್ಲ ಫುಲ್ ಪೇಂಟ್ ಆಗಿದೆ. K09 ಮೈಸೂರು RTO ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ, ಎಸ್ ಗೋಲ್ಡ್. ಮಾಹಿತಿ ಕೊಡಿ ಸರ್. ಪೆಟ್ರೋಲ್ ಗಾಡಿ 20 ಮಾಡಲು, 4 ನ್ಯೂ ಬ್ರ್ಯಾಂಡ್ ಟೈರು, ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್, 380 ಹೇಳ್ತಾ ಇದ್ದೀನಿ ಸರ್. ಗಾಡಿ ಮಾತ್ರ ಗುಡ್ ಕಂಡೀಷನ್, ಏನು ಮಾತಾಡೋಂಗಿಲ್ಲ, ಪೆಟ್ರೋಲ್ ಇಂಜಿನ್ ಇಂಜಿನ್ ಇಲ್ಲ. ಓಕೆ ಓಕೆ. ಇಲ್ಲಿ ನೋಡಿ, ನಿಮ್ಗೆ ಒಂದು ಪೆಟ್ರೋಲ್ ಗಾಡಿ ಸಿಗ್ತಾ ಇದೆ, ಇದು K09 ಮೈಸೂರು RTO ಅದು. ಹಂಗೆ ಔಟ್ ಆಫ್ ಬಾಡಿ ಟೂರ್ ನೋಡಲ್ಲ ಬಸ್. ಇಲ್ಲೇ ನೋಡಿ ಬಾಡಿ ಎಲ್ಲ ನೋಡ್ಬೋದು, ಬಾಡಿ ಎಲ್ಲ ತುಂಬ ನೀಟಾಗೇ ಇದೆ, ಪೇಂಟ್ ವರ್ಕ್ ಎಲ್ಲ ನೋಡಿ ಹೊಸ ಗಾಡಿ ತರನೇ ಇದನ್ನು ಹೇಳ್ಬೋದು, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ಬೋದು, ಟೈರ್ಸ್ ಕೂಡ ಗುಡ್ ಕಂಡೀಷನ್ ಎಲ್ಲ ಇದೆ. ಸೀಟ್ ಎಲ್ಲ ಎಲ್ಲ ಗುಡ್ ಕಂಡೀಷನ್ ಎಲ್ಲ ಇದೆ. ಇಲ್ಲಿ ನೋಡಿ ಪೈಪ್ ಸೆಟ್ ಎಲ್ಲ ನೋಡಿ, ಪೈಪ್ ಸೆಟ್ ತೊಟ್ಟಿ ಎಲ್ಲ ನೋಡ್ಬೋದು, ಎಲ್ಲ ಪೇಂಟಿಂಗ್ ಆಗಿದೆ, ಏನು ರಸ್ಟ್ ಇಲ್ಲ, ಯಾವುದಲ್ಲ. ರ್ಯಾಟ್ ಟೈರ್ಸ್ ನೋಡ್ಬೋದು, ರ್ಯಾಟ್ ಟೈರ್ಸ್ ಬಂದು ಗುಡ್ ಕಂಡೀಷನ್ ಎಲ್ಲ ಇದೆ. MRF ಕಂಪ್ನಿ ಟೈರ್ಸ್ ಹಾಕಿದ್ದಾರೆ ನೋಡಿ, ಕಂಡೀಷನ್ ರ್ಯಾಟ್ ಟೈರ್ಸ್ ಕಂಡೀಷನ್ ನೋಡಿ ಸೂಪರ್ ಆಗೇ ಇದೆ. K09 ರಿಜಿಸ್ಟ್ರೇಷನ್ ಮೈಸೂರು RTO ಅದು. ತೊಟ್ಟಿ ನೋಡ್ಬೋದು, ತೊಟ್ಟಿ ಫ್ಲೋರ್ ನೋಡಿ, ಪೈಂಟ್ ವರ್ಕ್ ನೋಡಿ ಹಂಗೇನೆ ಇದೆ, ಸೂಪರ್ ಪೈಂಟ್ ವರ್ಕ್ ಇದೆ, ಏನು ರಸ್ಟ್ ಇಲ್ಲ, ಹೋಲ್ ಇಲ್ಲ. ಮತ್ತೆ ಇಲ್ಲಿ ಗ್ರಿಲ್ ಸೆಟ್ ಎಲ್ಲ ನೋಡ್ಬೋದು, ಎಲ್ಲ ಪಕ್ಕವಾಗಿದೆ. ನಿಮ್ಗೆ ಒಂದು 3-wheeler ಲಗೇಜ್ ಆಟೋ ಸಿಗ್ತಾ ಇದೆ ನಿಮ್ಗೆ, ಇದನ್ನು K09 ಮೈಸೂರು RTO ಅದು ಸರ್. ಇನ್ಫಾರ್ಮೇಶನ್ ಸರ್, 20 ಮಾಡಲು ಮೈಸೂರು ಸಿಂಗಲ್ ಓನರ್ ಗಾಡಿ, ಇನ್ಸೂರೆನ್ಸ್ ಫ್ರೆಶ್, 4 ಟೈರ್ ಚೆನ್ನಾಗಿದೆ, 220 ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಕೊಡ್ತೀನಿ ಸರ್. ಗಾಡಿ ಮಾತ್ರ ಸೂಪರು. ಇದನ್ನ ನಾವು 3-wheeler ಲಗೇಜ್ ಆಟೋ ಅದು, K09 ಮೈಸೂರು RTO ಅದು, BS6 ಮಾಡೆಲ್ ಇದು. ಹಂಗೆ ಔಟ್ ಆಫ್ ಬಾಡಿ ಟೂರ್ ನೋಡಲಾ. ಬಾಡಿ ಎಲ್ಲ ತುಂಬ ನೀಟಾಗಿದೆ, ಏನು ರಸ್ಟ್ ಡೆಂಟ್ ಯಾವುದೂ ಇಲ್ಲ. ಇಲ್ಲಿ ಟಾರ್ಪಾಲಿನ್ ನಿಮ್ಗೆ ಹಾಕಿದ್ದಾರೆ. ರ್ಯಾಟ್ ಟೈರ್ಸ್ ನೀವು ನೋಡ್ಬೋದು, ರ್ಯಾಟ್ ಟೈರ್ಸು ಗುಡ್ ಕಂಡೀಷನ್ ಎಲ್ಲ ಇದೆ. K53 ಎಸ್ ಗೋಲ್ಡ್ ಸರ್, ಮಾಹಿತಿ ಕೊಡಿ ಸರ್. ಇದು ಸರ್ ಟಾಟಾ ಗೋಲ್ಡು, ಟೈರು ನ್ಯೂ ಬ್ರ್ಯಾಂಡು, ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ಶು, 18 ಮಾಡಲು,
ಮೂರು ವರ ಹೇಳ್ತಾನೆ, ನೆಗೋಷಿಯಬಲ್ ಕೊಡ್ತೀನಿ ಸರ್, ಗಾಡಿ ಮಾತ್ರ ಸೂಪರು, ಏನು ಮಾತಾಡಂಗಿಲ್ಲ ಗಾಡಿ. ಓಕೆ, ಮೂರುವರೆ ಹೇಳ್ತಾರೆ, 3,50,000 ಇದು. ಇದು ಟಾಟಾ ಏಸ್ ಗೋಲ್ಡ್ 2018 ಮಾಡೆಲ್ ಇದು. ವೆಹಿಕಲ್ ಸೂಪರ್ ಕಂಡೀಷನ್, ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಅದು ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಆಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಇಲ್ಲಿ ನೀವು ಟೈರ್ಸ್ ನೋಡಬಹುದು, ಟೈರ್ ಸೂಪರ್ ಕಂಡೀಷನ್ ಎಲ್ಲ ಇದೆ. ಇಲ್ಲಿ ನೀವು ಒಳಗಡೆ ನೋಡಿ ಇಂಟೀರಿಯರ್ಸ್ ಹೆಂಗೆ ಇದೆ ಅಂತ. ಸೀಟ್ ಎಲ್ಲ ಗುಡ್ ಕಂಡೀಷನ್ ಎಲ್ಲ ಇದೆ, ಎಲ್ಲ ಹೆವಿ ಸರ್. ಏ 11 ರೆಜಿಸ್ಟ್ರೇಷನ್ ಎಸ್ ಮೆಗಾ ಡೀಟೇಲ್ಸ್ ಸರ್. 18 ಮಾಡಲು ಮೆಗಾ, ಸೆಕೆಂಡ್ ಓನರು, 340 ಹೇಳ್ತಾ ಇದ್ದೀನಿ ಸರ್, ನೆಗೋಷಿಯಬಲ್ ಕೊಡ್ತೀನಿ, ಗಾಡಿ ಮಾತ್ರ ಸೂಪರು, ಏನು ಮಾತಾಡಂಗಿಲ್ಲ. ಓಕೆ, 3,40,000, 340,000 ಹೇಳ್ತಾರೆ. ಹಂಗೆ ಔಟ್ ಆಫ್ ಬಾಡಿ ಟೂರು ಇದು. K11 ರೆಜಿಸ್ಟ್ರೇಷನ್ ಎಲ್ಲ ತುಂಬ ನೀಟಾಗಿದೆ, ಏನು ಡ್ಯಾಮೇಜಸ್ ಇಲ್ಲ, ಡೆಂಟ್ ಮಾರ್ಕ್ಸ್ ಇಲ್ಲ, ಸ್ಕ್ಯಾಚಸ್ ಯಾವುದೂ ಇಲ್ಲ. ಟೈರ್ಸ್ ನಿಮಗೆ ಓಕೆ ಕಂಡೀಷನ್ ಅದು ಹೇಳ್ಬೋದು. ಮತ್ತು ಇದು ಪೈಪ್ ಸೆಟ್ಟು, ತೊಟ್ಟಿ ಎಲ್ಲ ಎಲ್ಲ ಪೇಂಟ್ ಆಗಿದೆ, ಏನು ರಸ್ಟ್ ಇಲ್ಲ, ಡೆಂಟ್ ಮಾರ್ಕ್ಸ್ ಇಲ್ಲ, ವೆರಿ ನೀಟ್ ಪೈಪ್ ಸೆಟ್ ಎಲ್ಲ ನೋಡ್ಬೋದು ನೀವು, ಎಲ್ಲ ಪೇಂಟ್ ಆಗಿದೆ. ರ್ಯಾ ಟೈರ್ಸ್ ನೋಡಿದ್ರೆ MRF ಕಂಪ್ನಿ ಟೈರ್ಸ್, ಗುಡ್ ಕಂಡೀಷನಲ್ಲೇ ಇದೆ.